ಸಿದ್ದರಾಮಯ್ಯ ಅವರ ಸಿಡಿಲಬ್ಬರದ ಸರ್ಜಿಕಲ್ ಸ್ಟ್ರೈಕ್ಗೆ ಕುಮಾರಸ್ವಾಮಿ ಅವರು ಕಂಗಾಲಾಗಿಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ರಲ್ಲೋ ಗೊತ್ತಿಲ್ಲ, ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಡಿಸಿರ್ತಾರೆ ಅಂತ ಹೇಳಿ ಇದೀಗ ಸಿದ್ದರಾಮಯ್ಯ ಅವರ ಈ ಅಚಾನಕ್ ದಾಳಿಗೆ ಕಗೆಟ್ಟಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನೇರ ವಾಗ್ದಾಳಿ, ವಾಚಾಮಗೋಚರ ಟೀಕೆಗೆ ಒಂದು ಹಂತಕ್ಕೆ ಶಾಕ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೇಗೆ ಎದುರಿಸಬೇಕಾಗುತ್ತೆ, ಸಿದ್ದರಾಮಯ್ಯ ಅವರ ಈ ಆರೋಪಕ್ಕೋ ಈ ಹೇಳಿಕೆಗೋ ಹೇಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಒಂದು ಚಿಂತನೆ ಅಥವಾ ಚಿಂತೆಯಲ್ಲಿ ಸದ್ಯಕ್ಕೆ ಕುಮಾರಸ್ವಾಮಿ ಅವರಿದ್ದಾರೆ. ಮೈತ್ರಿ ಸರ್ಕಾರದ ಪತನಕ್ಕೆ ಸಿದ್ದರಾಮಯ್ಯವನ್ನೇ ಹೊಣೆ ಮಾಡಬೇಕು ಅಂತ ಕೂಡ ಒಂದು ಪ್ಲಾನ್ ನಡೀತಾ ಇದೆ. ತಂದೆ ದೇವೇಗೌಡರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಬೇಕು ಅಂತ ಕೂಡ HD ಕುಮಾರಸ್ವಾಮಿ ಅವರು ರೆಡಿಯಾಗ್ತಾ ಇದ್ದಾರಂತೆ. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ಚಾರ್ಜ್ ಶೀಟ್, ಆರೋಪ ಪಟ್ಟಿಯನ್ನೇ ರೆಡಿ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ರೆಡಿಯಾಗ್ತಾ ಇದ್ದಾರೆ. ಬೆಳ್ಳಂಬೆಳಿಗ್ಗೆ ಸಿದ್ದರಾಮಯ್ಯ ಅವರ ಪ್ರೆಸ್ ಮೀಟ್ನ ಒಂದು ಬಾಂಬ್ ಏನಿತ್ತು, ಆ ಬಾಂಬ್ಗೆ ಕಂಗಾಲಾಗಿದ್ದಾರೆ ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯ ವಿರುದ್ಧವಾಗಿ ಏಕೆಲ್ಲ ತಿರುಗೇಟನ್ನು ಕೊಡಬೇಕು, ಇಷ್ಟಿಟ್ರಪ್ಪ. ಈಗ ಬೊಮ್ಮಾಯಿ ಸರ್ಕಾರ ಏನು ಮಾಡಿದ್ರು, ಧರ್ಮ ಸಿಂಗ್ ಅವ್ರನ್ನ CM ಯಾಕೆ ಮಾಡಿದ್ರು, ನನಗೆ ಯಾಕೆ ತಪ್ಪಿಸಿದ್ರು, ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ವಚನಪ್ರಸ್ಥರಾದವರು ಯಾರು, ಸೀತಾರಾಮ್ ಕೇಸರಿ ಅವ್ರನ್ನ ಹೇಗೆ ನಡೆಸ್ಕೊಂಡ್ರು, ಇವ್ರ ಫ್ಯಾಮಿಲಿ ಮಾತ್ರ ರಾಜಕಾರಣ ಇವ್ರದ್ದು, ಆಚೆ ಬಿಟ್ಟರೆ ಇವರು ಸಮುದಾಯವನ್ನು ಬೆಳೆಸಲ್ಲ, ಇವರು ಜಾತಿ ನಾಯಕರನ್ನು ಇವ್ರು ಬೆಳೆಸಲ್ಲ, ಇಂಥ ಸಾಲು ಸಾಲು ಆರೋಪಗಳಿದೆಯಲ್ಲ, ಈ ಆರೋಪಕ್ಕೆ ಹೇಗೆ ತಿರುಗೇಟ್ ಕೊಡಬೇಕು, ಸರ್ಕಾರದ ಪತನಕ್ಕೆ ಸಿದ್ದರಾಮಯ್ಯ ಅವರು ಏನೆಲ್ಲ ಮಾಡಿದ್ರು ಅನ್ನೋ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಳ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಇನ್ನು ಮೈತ್ರಿ ಸರ್ಕಾರ ನಡೆಸಬೇಕಾದ್ರೆ ಹೇಗೆ ಸಿದ್ದರಾಮಯ್ಯ ಅವರು ಕಿರುಕುಳ ಕೊಟ್ಟಿದ್ರು ಅನ್ನೋ ಲಿಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದಾರಂತೆ. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಹೇಗೆ ಕತ್ತರಿ ಹಾಕಿದ್ರು ತಮ್ಮ ಕೆಲಸಗಳಿಗೆ ಅನ್ನೋದನ್ನು ಕೂಡ ಮಾತನಾಡುವರಿದ್ದಾರಂತೆ ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದು ಬಹಿರಂಗ ಸಮರ ಆಗೇ ಹೋಗಲಿ ಅನ್ನೋ ರೀತಿಯಲ್ಲಿಯೂ ಕೂಡ HD ಕುಮಾರಸ್ವಾಮಿ ರೆಡಿಯಾಗ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಅವರ ವಾಕ್ಸಮರದಿಂದ ಕಂಗಾಲಾಗಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ. ಸುವರ್ಣ ನ್ಯೂಸ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಏನು ಹೇಳಿದ್ದಾರೆ ನೋಡಿ. ಆಮೇಲೆ ಮಾತಾಡೋಣ, ಅರ್ಜೆನ್ಸಿ ಏನಿಲ್ಲ, ಮಾತಾಡೋಣ. 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 ಆಮೇಲೆ ಮಾತಾಡೋಣ. ಟೀಡಸ್ ಬೆಳಗ್ಗೆ ಪ್ರತಿನಿಧಿ ಸುರೇಶ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಸುರೇಶ್, ಕುಮಾರಸ್ವಾಮಿ ಅವರು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರಂತೆ, ಜೊತೆಗೆ ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅನ್ನೋ ಮಾತುಗಳಿವೆ. ಸಿದ್ದರಾಮಯ್ಯ ಅವರ ಸರ್ಜಿಕಲ್ ಸ್ಟ್ರೈಕ್ಗೆ ಕುಮಾರಸ್ವಾಮಿ ಅವರ ಆನ್ಸರ್ ಏನು ಅಂತ ರಮಾಕಾಂತ್, ಬಹುಶಃ ಕುಮಾರಸ್ವಾಮಿ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ ಸಿದ್ದರಾಮಯ್ಯ ಅವರು ಇಷ್ಟೊಂದು ನೇರವಾದ ದಾಳಿಗಿಳಿತಾರೆ ಅಂತ ಅಂದ್ಬಿಟ್ಟು. ನಿನ್ನೆ ಮತ್ತು ಇವತ್ತು ದೇವೇಗೌಡರು ಮಾಡಿದಂಥ ನೇರ ಆರೋಪಕ್ಕೆ, ಮೈತ್ರಿ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ ಅನ್ನೋವಂಥ ಒಂದು ಮಾತಿಗೆ ಇವತ್ತು ಸಿದ್ದರಾಮಯ್ಯ ಅವರು ಸರಿಸುಮಾರು 1 ಗಂಟೆಗಳ ಕಾಲ ಇಡೀ ದೇವೇಗೌಡರ, ಕುಮಾರಸ್ವಾಮಿ ಅವರ ಮತ್ತು ಹಿಂದಿನಿಂದ ಯಾವ ರೀತಿ ಸರ್ಕಾರಗಳನ್ನು ಬೀಳಿಸ್ಕೊಂಡು ಬಂದರು ದೇವೇಗೌಡರು ಅನ್ನೋವಂಥದ್ದನ್ನು ಹಿಡಿದು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ. ಇದೆಲ್ಲವನ್ನು ಕಂಡಂಥ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಸಹ ಬಹುತೇಕ ಶಾಕ್ಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ನೇರ ಸರ್ಜಿಕಲ್ ಸ್ಟ್ರೈಕ್ ಇದು ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ನಾವು ಪ್ರತಿಕ್ರಿಯೆಗಾಗಿ ಲೋಗೋವನ್ನು ಹಿಡಿದಾಗಲೂ ಸಹ ಆಮೇಲೆ ಮಾತಾಡೋಣ, ಸದ್ಯಕ್ಕೆ ಅರ್ಜೆನ್ಸಿ ಏನು ಇಲ್ಲ ಅನ್ನೋವಂಥ ಮಾತನ್ನು ಹೇಳಿ ಹೊರಟಿರುವಂಥದ್ದು. ತಾಜ್ ವೆಸ್ಟ್ ಎಂಡ್ನಲ್ಲಿ ಇಡೀ ಪತ್ರಿಕಾಗೋಷ್ಠಿಯನ್ನು ವೀಕ್ಷಣೆ ಮಾಡಿದಂಥ ಕುಮಾರಸ್ವಾಮಿ ಅವರು ಇದೀಗ ಬಹುತೇಕ ನಾಳೆ ಅಥವಾ ನಾಡಿದ್ದು ಈ ಒಂದು ವಿಚಾರವಾಗಿ ಎಳೆ ಎಳೆಯಾಗಿ, ಅಂದರೆ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿ ತೊಂದರೆಯನ್ನು ಕೊಟ್ಟರು, ಈ ಒಂದು ಸರ್ಕಾರ ಪತನ ಆಗೋದಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ಕಾರಣ ಆದರು. ಈಗಾಗಲೇ ದೇವೇಗೌಡರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರೇ ಈ ಒಂದು ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣ ಅನ್ನುವಂಥ ಒಂದು ಮಾತನ್ನು. ಅದನ್ನು ಕುಮಾರಸ್ವಾಮಿ ಅವರು ಎಳೆ ಎಳೆಯಾಗಿ ಯಾವ ರೀತಿ ಸಿದ್ದರಾಮಯ್ಯ ಅವರು ತೊಂದರೆ ಕೊಟ್ಟರು ಅನ್ನುವಂಥದ್ದನ್ನು ಬಿಚ್ಚಿಡಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಸಮನ್ವಯ ಸಮಿತಿಯಲ್ಲೂ ಸಹ ಸಿದ್ದರಾಮಯ್ಯ ಅವರು ಏನೆಲ್ಲ ಮಾತುಗಳನ್ನು ಆಡಿದ್ರು ಅವೆಲ್ಲವನ್ನು ಸಹ ಹೇಳೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ರಮಾಕಾಂತ್, ಒಟ್ಟಾರೆಯಾಗಿ ಕಳೆದ ಒಂದು 14 ತಿಂಗಳ ಅವಧಿಯಲ್ಲಿ ಮೈತ್ರಿ ಸರ್ಕಾರ ನಡೀಬೇಕಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ಒಂದೆರಡು ಬಾರಿ ಬಹಿರಂಗವಾಗಿ ಹೇಳಿದರು, ನಾನು ವಿಷಕಂಠನಾಗಿದ್ದೇನೆ, ವಿಷವನ್ನು ನುಂಗಿ ನಗ್ತಾ ನಗ್ತಾ ಈ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದೀನಿ ಅನ್ನೋಂಥ ಒಂದು ಮಾತನ್ನು ಪರೋಕ್ಷವಾಗಿ ಹೇಳ್ತಾ ಇದ್ದರು. ಆದರೆ ಅದು ಯಾವ ರೀತಿ ನೋವಾಗ್ತಾ ಇತ್ತು ಅನ್ನೋವಂಥದ್ದನ್ನು ಬಹುತೇಕ ನಾಳೆ ಒಳಗೆ ಅವರೊಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಏನೆಲ್ಲ ಆರೋಪಗಳಿದೆಯೋ ಅವೆಲ್ಲವನ್ನು ಹೇಳುವಂಥ ಒಂದು ಸಾಧ್ಯತೆ ಇದೆ ರಮಾಕಾಂತ್. ಥ್ಯಾಂಕ್ ಯು ಸುರೇಶ್.